फ्रेंड्स डीटीवी फैशन के निम्गेल्लरिगू स्वागत नानु मास्टर तुकाराम इवत्तिन वीडियोदल्लि निमगे शोल्डर बग्गे अपर चेस्ट बग्गे नानु तुम्बाने डीटेल आगि तोरिस्कोड्ता इद्दीनि अंद्रे क्रास् बैक क्रास् फ्रंट इदु तुम्बाने मुख्यवागुत्ते बोट नेक् कटिंग अल्लि मत्ते कालर नेक् कटिंग अल्लि इदन्न याव तर तगोबेकु यहाँ तक आलट्रेशन बरल यहाँ तक आलट्रेशन बरते वीडियो तुम्बा डीटेल तेजकोड़ता बनी फ्रेंड्स नोड़ फस्ट के नानु डम्मी मेजरमेंट तक तोरस्तनी नोड़ फ्रेंड्स ना शोल्डर मेजरमेंट तक नो मार्किंग हाकी नो मार्किंग हाकल इन मार्किंग हाकल मार्किंग तक नो जस्ट नोर शोल्डर तक नो हद्नाक इंच शोल्डर हद्नाक इंच नमें हद्नाक इंच बर्क बर्क नो क्रास् बैक नो इे क्रास् बैक नमें कॉलर नेक बोट नेक तुम्बे क्रास् बैक तुम पर्फेक्ट नमें फिटिंग अरते नो क्रास् बैक नो इक इंड आगते नो रौंड बरतलवाउंड मार्किंग हाकल इगे मेजरमेंट क्रास् बैक तक नोगे तक नो हदमूर वरे हदमूर वरे बनलवा क्रास् बैक अंतिम इतने मुख्यवागते बोट नेकली कॉलर नेकली फ्रंटली निम्गे क्रास् फ्रंट तक तोरस्तनी नोड़ी नमगे बैकली शोल्डर जास्ती इरते फ्रंटली कड़मे इरते अदु कूड़ा तोरस्तनी निम्गे नोड़ी इल्ली नावे बैकली शोल्डर तगोंडिद्वि सेम अदे तर नोड़ी पॉइंट इदेयल्वा पॉइंट इंद पॉइंट इगे तगोळ्ळोण ಎಷ್ಟು ಬಂತು ನೋಡಿ ನೋಡಿ 13 ಇಂಚು 13 ಇಂಚು ಫ್ರಂಟ್ ಶೋಲ್ಡರ್ ಇದು ನಮಗೆ ಕ್ರಾಸ್ ಫ್ರಂಟ್ ನೋಡಿ ಇಲ್ಲಿ ಎಂಡ್ ಆಗಿದೆಯಲ್ಲ ಇಲ್ಲಿ ರೌಂಡ್ ಬರುತ್ತಲ್ವ ಇಲ್ಲಿಂದ ನಾವು ತಗೋಬೇಕಾಗುತ್ತೆ ನೋಡಿ ನೋಡಿ 12.5 ಇಂಚು ಕ್ರಾಸ್ ಬ್ಯಾಕ್ ಇದೆ ಇದನ್ನ ನಾವು ಕಟಿಂಗ್ ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಅಪ್ಪರ್ ಚೆಸ್ಟ್ ಇಲ್ಲಿ ಬಂದು ಅಪ್ಪರ್ ಚೆಸ್ಟ್ ಬರುತ್ತೆ ಇದು ಬಂದು ನೋಡಿ ಇದು 35 ಇದೆ 35 ಇಂದ ನಾವು ಇದನ್ನ ಯಾವ ತರ ಕಟಿಂಗ್ ಮಾಡೋದು ಅಂದ್ಬಿಟ್ಟು ಬರಿ ಶೋಲ್ಡರ್ ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಇದರ ಬಗ್ಗೆನೇ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಅರ್ಥ ಆಗೋ ತರ ನಿಮಗೆ ತೋರಿಸ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫಸ್ಟ್ಗೆ ನಾವು ಮೆಜರ್ಮೆಂಟ್ ತಗೊಂಡಿದ್ವಲ್ಲ ಬ್ಯಾಕ್ ಲೆಂತ್ ಜಸ್ಟ್ ನಿಮಗೆ ತೋರಿಸೋದಕ್ಕೆ 13 ಇಂಚು ಬ್ಯಾಕ್ ಶೋಲ್ಡರ್ 14 ಇಂಚು ಫ್ರಂಟ್ ಶೋಲ್ಡರ್ 13 ಇಂಚು ಕ್ರಾಸ್ ಫ್ರಂಟ್ 12 ಕ್ರಾಸ್ ಬ್ಯಾಕ್ 13 ಈ ಮೆಜರ್ಮೆಂಟ್ ಇಟ್ಕೊಂಡು ನಾವು ಯಾವ ತರ ಕಟಿಂಗ್ ಮಾಡಬೇಕು ಅಂತ ಹೇಳಿ ನಿಮಗೆ ಅರ್ಥ ಆಗೋ ತರ ನಾನು ಕಟಿಂಗ್ ಮಾಡಿ ಶೋಲ್ಡರ್ ಬಗ್ಗೆ ನಿಮಗೆ ತುಂಬಾನೇ ಅರ್ಥ ಆಗೋ ತರ ನಾನು ತಿಳಿಸ್ತೀನಿ ಫಸ್ಟಿಗೆ ಲೆಂತ್ ಗೆ ಯಾವುದೇ ಬೋಟ್ ನೆಕ್ ಕಾಲರ್ ನೆಕ್ ಇದ್ರೆ ಲೆಂತ್ ಎಷ್ಟು ಇದೆಯೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಆರ್ಮಲ್ ಡೌನ್ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಮಾರ್ಕಿಂಗ್ ಹಾಕೊಂಡ್ರೆ ಸಾಕು ನಾನು ಇದರ ಬಗ್ಗೆ ಮೈನ್ ನಾನು ಶೋಲ್ಡರ್ ಬಗ್ಗೆ ಫ್ರಂಟ್ ರಿಂಕಲ್ಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಬ್ಯಾಕ್ ಶೋಲ್ಡರ್ 14 ಇಂಚ್ ಇದೆ 14 ಇಂಚ್ ಗೆ बोट नेक 14 इंच 14 इंच मार्किंग हाकड़ो अपर चेस्ट 35 35 के नमें 8 1/4 के 1/4 इंच लूज गोस्कर बिटकू 8 1/4 के नोड़ी इतर अर्धक मार्किंग हाकु इरू 1/4 नोड़ी इरू 1/4 के इलेगो मार्किंग हाकड़ो मार्किंग हाकु नोड़ी लाइनगू लाइनगू सेरकोण ತುಂಬಾ ಸಿಂಪಲ್ ತುಂಬಾ ಈಜಿಯಾಗಿ ಅರ್ಥ ಮಾಡ್ಕೊಬಹುದು ಆಯ್ತಲ್ವಾ ಜಸ್ಟ್ ಈ ತರ
ಕರು ಸ್ಕೇಲ್ ತಗೊಂಡು ನಾವಿದನ್ನು ಮಾರ್ಕಿಂಗ್ ಹಾಕೊಂಡ್ರೆ ಸಾಕು ನಮಗೆ ಈ ಫಾಲ್ಟ್ ಅನ್ನೋದು ನೋಡಿ ಎಷ್ಟು ಬಂದಿತ್ತು 13.5 ಇಂಚ್ ಅಲ್ವಾ 13.5 ಇಂಚ್ ತಗೊಂಡಾಗ ನಮಗೆ ಕ್ರಾಸ್ ಬ್ಯಾಕು ನೋಡಿ ಕರೆಕ್ಟಾಗಿ ನಮಗೆ ಇಲ್ಲಿ ಕ್ರಾಸ್ ಬ್ಯಾಕ್ ಅನ್ನೋದು ನಮಗೆ ಯಾವುದೇ ತರದ ಕಿರಿಕಿರಿ ಇಲ್ಲದಿರ ನಮಗೆ 13.5 ಬಂತು ಇದು ಶೋಲ್ಡರ್ ಪಟ್ಟಿ 2 ಇಂಚ್ ವರೆಗೂ ಇಟ್ಕೋಬಹುದು ಇದನ್ನು ಸ್ವಲ್ಪ ಕ್ರಾಸ್ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ನಾನು ನಿಮಗೆ ಫ್ರಂಟ್ ಅಲ್ಲಿ ನಿಮಗೆ ತುಂಬಾ ನೀಟಾಗಿ ನಾನು ಅರ್ಥ ಮಾಡಿಸ್ತೀನಿ ಇವಾಗ ಬ್ಯಾಕ್ ಹೆಂಗಿದೆಯೋ ನೀವು ಯಾವ ತರ ಕಟ್ಟಿಂಗ್ ಮಾಡ್ತಿರೋ ಅದೇ ತರ ನಾನು ಕಟ್ಟಿಂಗ್ ಮಾಡಿ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಅರ್ಥ ಮಾಡಿಸ್ತೀನಿ ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಈ ತರ ನೀವು ಇದೇ ತರ ಮಾಡ್ಕೋತೀರಾ ಯಾಕಂದ್ರೆ ಫ್ರಂಟ್ ಅಲ್ಲೂ ಬೋಟ್ ನೆಕ್ ಇರುತ್ತೆ ಬ್ಯಾಕ್ ಅಲ್ಲೂ ಬೋಟ್ ನೆಕ್ ಇರುತ್ತೆ ನಿಮಗೇನು ಅರ್ಥ ಆಗೋದಿಲ್ಲ ಹಾಗಾಗಿ ಈ ತರ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀರಾ ನೀವು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ನಮಗೆ ಯಾವತ್ತಿಗೂ ಫ್ರಂಟ್ ಶೋಲ್ಡರ್ ಬ್ಯಾಕ್ ಶೋಲ್ಡರ್ ಎರಡು ಮನಸಲ್ಲಿ ಇರಬೇಕು ಮೆಜರ್ಮೆಂಟ್ ತಗೋಬೇಕು ನೋಡಿ ಇದು ಎಷ್ಟು ಬಂತು ನಮಗೆ ಬ್ಯಾಕ್ ಫ್ರಂಟ್ ಗೆ ಏನು ವ್ಯತ್ಯಾಸ ಇಲ್ಲದಿರ ಆಗೋಯ್ತು ಅಂದ್ರೆ ನೋಡಿ ಕ್ರಾಸ್ ಫ್ರಂಟ್ ನಮಗೆ 12.5 ಇದೆ 12.5 ಗೆ ನಮಗೆ 1 ಇಂಚ್ ವರೆಗೂ ನಮಗೆ ಲೂಸ್ ಅನ್ನೋದು ಬರ್ತಾ ಇದೆ ಶೋಲ್ಡರ್ ಅಷ್ಟೇ ಕ್ರಾಸ್ ಫ್ರಂಟ್ ಅಷ್ಟೇನೆ ಅವಾಗ ಏನಾಗುತ್ತೆ ಫ್ರಂಟ್ ಬ್ಯಾಕ್ ಎರಡು ಒಂದೇ ಸಮ ಮಾಡಿದಾಗ ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಫ್ರಂಟ್ ಅಲ್ಲಿ ಫಸ್ಟ್ ಗೆ ನಾನು ನಿಮಗೆ ಬೋಟ್ ನೆಕ್ ನಾವು ಯಾವ ತರ ಕಟ್ ಮಾಡ್ತಿರೋ ಅದೇ ತರ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ನಾನು ಇದರಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ ಜಸ್ಟ್ ಇದನ್ನ ಬೋಟ್ ನೆಕ್ ಶೇಪ್ ಅಲ್ಲಿ ನಾವು ಮಾರ್ಕಿಂಗ್ ಹಾಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ ಕಟ್ಟಿಂಗ್ ಮಾಡಿದಾಗ ನಿಮಗೆ ಅರ್ಥ ಮಾಡಿಸೋದಕ್ಕೆ ನನಗೆ ಈಸಿ ಆಗುತ್ತೆ ಇದನ್ನ ನೀಟಾಗಿ ಬೋಟ್ ನೆಕ್ ಶೇಪ್ ಅಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಕಟ್ಟಿಂಗ್ ಮಾಡಿದಾದ್ಮೇಲೆ ನಮಗೆ ಬ್ಯಾಕ್ ಅಲ್ಲಿ ಏನು ಸಹ ತೊಂದರೆ ಅನ್ನೋದು ಬರೋದಿಲ್ಲ ಅಂದ್ರೆ ಅಪ್ಪರ್ ಚೆಸ್ಟ್ ಬ್ಯಾಕ್ ಅಪ್ಪರ್ ಚೆಸ್ಟ್ ಇಂದ ಮೈನಸ್ ಮಾಡ್ಕೊಂಡು ಇದು ಕ್ರಾಸ್ ಬ್ಯಾಕ್ ನೀಟಾಗಿ ನಾವು ಕಟ್ಟಿಂಗ್ ಮಾಡಿದೀವಿ ಏನು ತೊಂದರೆ ಅನ್ನೋದು ಆಗೋದಿಲ್ಲ ನಮಗೆ ಬರೋದೆಲ್ಲ ಫ್ರಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇದು ಫ್ರಂಟ್ ಟು ಬ್ಯಾಕ್ ಲೆವೆಲ್ ಇಟ್ಕೊಂಡು ಬ್ಯಾಕ್ ಶೋಲ್ಡರ್ ತಗೊಂಡಾಗ ನಮಗೆ ಏನಾಗುತ್ತೆ 1 ಇಂಚ್ ವರೆಗೂ ಇಲ್ಲಿ ಲೂಸ್ ಅನ್ನೋದು ಬರುತ್ತೆ ಆ ಲೂಸ್ ಬಂದಾಗ ಏನಾಗುತ್ತೆ ಸೆಂಟರ್ ಅಲ್ಲಿ ತರ ಎತ್ಕೊಳ್ಳುತ್ತೆ ನೋಡಿ ಈ ತರ ರಿಂಕಲ್ಸ್ ಬಂದ್ಬಿಡುತ್ತೆ 1 ಇಂಚು ಎಕ್ಸ್ಟ್ರಾ ಇದೆಯಲ್ವಾ ಅದಕ್ಕೋಸ್ಕರ ಇಲ್ಲಂತಂದ್ರೆ ಇನ್ನೇನಾಗುತ್ತೆ ಅಂದ್ರೆ ಈ ಶೋಲ್ಡರ್ ಮಧ್ಯೆ ಗ್ಯಾಪ್ ಅಲ್ಲಿ ನೆಕ್ಕಲ್ ಬರುತ್ತೆ ಇಲ್ಲ ಈ ಶೋಲ್ಡರ್ ಅಲ್ಲಿ ನೋಡಿ ಈ ತರ ರಿಂಕಲ್ಸ್ ಬಂದ್ಬಿಡುತ್ತೆ ಇದಕ್ಕೇನ್ ಮಾಡ್ಬೇಕಂದ್ರೆ ನೋಡಿ ಇದನ್ನ ಸೇಮ್ ಕ್ರಾಸ್ ಫ್ರಂಟ್ ಇದು ನೋಡಿ ಅಪ್ಪರ್ ಚೆಸ್ಟ್ ಮಾರ್ಕಿಂಗ್ ಹಾಕೋಬೇಕು ಮಾರ್ಕಿಂಗ್ ಹಾಕೊಂಡು ಇದನ್ನ ಸೇಮ್ ಅರ್ಧಕ್ಕೆ ಇಲ್ಲೊಂದು ಮಾರ್ಕಿಂಗ್ ಹಾಕೊಂಡು ಎರಡು ಮುಕ್ಕಾಲು ಈ ತರ ತಗೊಂಡು ಇಲ್ಲಿಗೆ ಇನ್ನೊಂದು ಮುಕ್ಕಾಲು ಇಂಚ್ ಒಳಗೆ ತಗೋಬರ್ಬೇಕಾಗತ್ತೆ ಅಂದ್ರೆ ಫ್ರಂಟ್ದು ಕ್ರಾಸ್ ಬ್ಯಾಕ್ ಬೇರೆ ಬ್ಯಾಕ್ದು ಕ್ರಾಸ್ ಬ್ಯಾಕ್ ಬೇರೆ ಬರೀ ಸೇಪ್ ತೆಗೆದ್ಬಿಟ್ರೆ ಆಗೋದಿಲ್ಲ ಲೂಸ್ ಆಗ್ಬಿಡತ್ತೆ ನೋಡಿ ಶೋಲ್ಡರು 13 ಇಂಚ್ ಇದೆ ಫ್ರಂಟ್ ಅಲ್ಲಿ ಎಷ್ಟಿದೆ 13 ಇಂಚ್ ಇದೆ ಇಲ್ಲಿ ಬಂದು ಅರ್ಧ ಇಂಚ್ ವರೆಗೂ ಎಕ್ಸ್ಟ್ರಾ ಇದೆ ಎಕ್ಸ್ಟ್ರಾ ಇರೋದೇ ನಮಗೆ ರಿಂಕಲ್ಸ್ ಒಳಿಯುತ್ತೆ ನೋಡಿ ಇದನ್ನ ಈ ತರ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೋಡಿ ಇದು ಎಕ್ಸ್ಟ್ರಾ ಇರೋದನ್ನ ನಾವು ನೀಟಾಗಿ ಕಟ್ಟಿಂಗ್ ಮಾಡೋಣ ನೋಡಿ ಎಕ್ಸ್ಟ್ರಾ ಇರೋದು ಶೋಲ್ಡರು ಮತ್ತೆ ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಹತ್ರ ಏನು ಎಕ್ಸ್ಟ್ರಾ ಇತ್ತು ಇದನ್ನು ನಾನು ಕಟ್ ಮಾಡಿದ್ದೀನಿ ಇವಾಗ ನಾನು ಇದನ್ನು ತೆಗೆದು ನೋಡ್ತೀನಿ ನೋಡಿ ಕರೆಕ್ಟಾಗಿ ನಮಗೆ 12.5 ಇಂಚು ಬಂತು 12.5 ಇಂಚು ಬಂದಾಗ ನಮಗೆ ಯಾವುದೇ ಥರದ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಯಾಕಂತಂದರೆ ನಮಗೆ ಕ್ರಾಸ್ ಫ್ರಂಟ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀವಿ ನೋಡಿ ಈ ಥರ ನಮಗೆ ಬ್ಯಾಕಲ್ಲಿ 14 ಇಂಚು ಶೋಲ್ಡರ್ ಇರುತ್ತೆ ಫ್ರಂಟಲ್ಲಿ 13 ಇಂಚು ಶೋಲ್ಡರ್ ಇರುತ್ತೆ ಆವಾಗ ನಮಗೆ ಯಾವುದೇ ಥರದ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇದು ಬಾಡಿ ಮೆಜರ್ಮೆಂಟ್ ತಗೊಳ್ಳುವಾಗ ಪರ್ಫೆಕ್ಟಾಗಿ ತಗೊಂಡು ತಗೋಬೋದು ಇಲ್ಲ ನಾನು ಯಾವ ಥರ ಕ್ರಾಸ್ ಬ್ಯಾಕ್ ತಗೊಂಡು
ತಗೊಂಡು ನಿಮಗೆ ಕಟಿಂಗ್ ಮಾಡಿ ತೋರಿಸಿದ್ದೀನೋ ಅದೇ ತರ ತಗೊಂಡ್ರೆ ಸಾಕು ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಸಬ್ ಸೆಪರೇಟ್ ಆಗಿ ಕಟಿಂಗ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಈ ತರ ಲೂಸ್ ಬಂದ್ಬಿಡುತ್ತೆ ಇದನ್ನ ತುಂಬಾ ಅಬ್ಸರ್ವ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ತುಂಬಾ ನೀಟ್ ಆಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ತರ ಬಾಡಿ ಮೆಜರ್ಮೆಂಟ್ ತಗೊಂಡೆ ಶೋಲ್ಡರ್ ಅಪ್ಪರ್ ಚೆಸ್ಟ್ ಮತ್ತೆ ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಸೇಮ್ ಇದೇ ತರ ಬಾಡಿ ಮೆಜರ್ಮೆಂಟ್ ಅಲ್ಲಿ ತಗೊಂಡು ನಾನು ಯಾವ ತರ ಕಟಿಂಗ್ ಮಾಡಿ ನಿಮಗೆ ತೋರಿಸಿದಿನೋ ಅದೇ ತರ ನೀವು ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡಿದ್ರೆ 100% ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇದೇ ತರದ ವಿಡಿಯೋಸ್ ಕೋಸ್ಕರ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಫ್ರೆಂಡ್ಸ್ ನಮಸ್ತೆ